ನಮಸ್ತೆ ವೀಕ್ಷಕರೇ ದಿ ಗ್ರೇಟ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಸಿಕ್ಕಾಪಟ್ಟೆ ಹೆಲ್ದಿ ಆಗಿರೋ ಮತ್ತು ಭಾಳಷ್ಟು ನ್ಯೂಟ್ರಿಯೆಂಟ್ಸ್ ಇರೋ ರಾಗಿ ಸೂಪ್ ಮಾಡಿ ಸಾಿ ರಾಗಿ ಗಂಜಿ ಅಂದರೂ ದೇಹಕ್ಕೆ ಭಾಳ ಚಲೋ ಅದ್ರ ಜೊತೆ ತರಕಾರಿನೂ ಕುಡೀತರೆ ಇನ್ನೆಷ್ಟು ಹೆಲ್ದಿ ಆಗೋಕ್ಕಿಲ್ಲ ಇದು ಯೂಶುವಲಿ ಒಬ್ಬೊಬ್ಬರ ರಾಗಿ ಗಂಜಿ ಕುಡಿಬೇಕು ಕುಡಿಬೇಕನ್ಕೋತಿರ್ತಾರ ಬಟ್ ಟೇಸ್ಟಿ ಅದಕ್ಕೆ ಹಿಂಜೊರಿಯೋರು ಇರ್ತಾರ ಈ ಟೈಪ್ ಸೂಪ್ ಮಾಡೋ ವಿಧಾನದಾಗ ರಾಗಿ ಗಂಜಿ ಅಥವಾ ರಾಗಿ ಸೂಪ್ ಮಾಡ್ಕೋರಿ ಪಕ್ಕಾ ಟೇಸ್ಟಿಯಾಗಿರ್ತೈತಿ ಮತ್ತ ದಿನಾ ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ನೂ ಚಲೋ ಇರ್ತೈತಿ ಇದಕ್ಕೆ ಯಾವ್ಯಾವೆಲ್ಲ ತರಕಾರಿ ಬೇಕಾಗ್ತಾವ ಮತ್ತು ಯಾವ್ಯಾವ ಸಾಮಾನು ಬೇಕಾಗ್ತಾವ ನೋಡ್ಕೊಂಡ್ ಬರ್ರಿ. ಫಸ್ಟ್ ಮೀನು ಬೇಕಾಗಿದ್ದು ರಾಗಿ ಹಿಟ್ಟು ಒಂದು ಸಣ್ಣ ಬಟ್ಲಾಗುವಷ್ಟು ಐತಿದ ಅಂದ್ರೆ ಎರಡು ಟೀ ಸ್ಪೂನ್ ಆಗೋ ಅಷ್ಟು ತಗೋರಿ ಇಬ್ಬರಿಗಾಗೋಷ್ಟು ಸೂಪ್ ಮಾಡಾತೆ ನಾನು ಹೀಗಾಗಿ ಎಲ್ಲ ಸಾಮಾನು ಸ್ವಲ್ಪ ಸ್ವಲ್ಪ ತೊಗೊಂಡೇನಿ ಎರಡು ಟೀ ಸ್ಪೂನ್ ಆಗೋಷ್ಟು ಸಣ್ಣಗೆ ಹೆಚ್ಚಿದ ಈರುಳ್ಳಿ ತಗೋರಿ ಒಂದು ಸಣ್ಣ ಆಗೋಷ್ಟು ಬೀನ್ಸ್ ಮತ್ತು ಒಂದು ಸಣ್ಣ ಬಟ್ಲಾಗೋಷ್ಟು ಕ್ಯಾರೆಟ್ ಒಂದು ಸ್ವಲ್ಪ ಗ್ರೀನ್ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ರೆಡ್ ಕ್ಯಾಪ್ಸಿಕಮ್ ಒಂದು ಸ್ಪೂನ್ ಆಗೋ ಅಷ್ಟು ಇದನ್ನ ಸಣ್ಣಗೆ ಚಾಪ್ ಮಾಡಿ ಇಟ್ಕೊಂಡೇನಿ ಒಂದು ಸ್ಪೂನ್ ಆಗೋ ಶುಂಠಿ ಇದನ್ನೂ ಚಾಪ್ ಮಾಡಿ ಇಟ್ಕೊಂಡೇನಿ ಮತ್ತು ಬಾಯ್ಲ್ ಮಾಡಿದ ಕಾರ್ನ್ ತೊಗೊಂಡೇನಿ ಆಪ್ಷನಲ್ ಇದೆ ಇದ್ರ ಹಾಕೋರಿ ಇಲ್ಲ ಅಂದ್ರಲ್ಲ ಮತ್ತು ಸೂಪಿಗೆ ಬೇಕಾಗಿದ್ದು ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಪೆಪ್ಪರ್ ಪೌಡರ್ ಕಾಳು ಮೆಣಸಿನ ಪುಡಿ ತೊಗೊಂಡೇನೆ ನಾನು ಮಾಡೋ ವಿಧಾನ ನೋಡ್ಕೊಂಡ್ ಈಗ ಫಸ್ಟ್ ಒಂದು ಸಣ್ಣ ಬಾಳಿಗೆ ಒನ್ ಟೀ ಸ್ಪೂನ್ ಆಗೋ ಎಣ್ಣೆ ಹಾಕೋರಿ ಎಣ್ಣೆ ಕಡಿಮಿನ ಹಾಕೋರಿ ಇದಕ್ಕೆ ಹೆಚ್ಚಿದ ಬೆಳ್ಳುಳ್ಳಿ ಹಾಕ್ಕೋರಿ ಮತ್ತು ಸಣ್ಣಗೆ ಹೆಚ್ಚಿದ ಶುಂಠಿನ ಹಾಕ್ಕೋರಿ ಇದಾದ ಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕ್ಕೊಂಡೇನಿ ಒಂದು ಅರ್ಧ ನಿಮಿಷ ಈರುಳ್ಳಿನ ಮೇಲೆ ತರಕಾರಿ ಈಗ ಬೀನ್ಸ್ ಕ್ಯಾರೆಟ್ ಎಲ್ಲ ಸಣ್ಣಗೆ ಹೆಚ್ಕೊಳ್ರಿ ಅಂದ್ರೆ ಸೂಪ್ ಕುಡಿಯುವಾಗ ಚಲೋ ಆಗ್ತೈತಿ ನೆಕ್ಸ್ಟ್ ಗ್ರೀನ್ ಕ್ಯಾಪ್ಸಿಕಮ್ ಒಂದು ಚಮಚದಷ್ಟು ಐತಿದು ರೆಡ್ ಕ್ಯಾಪ್ಸಿಕಮ್ ಮನೆಯಾಗಿತ್ತು ಅಂತ ಹಾಕೊಂಡೇನಿ ಇಲ್ಲಾಂದ್ರೆ ನಡಿತೈತಿ ಕಾರ್ನ್ ಕಾರ್ನ್ ಹಸಿವು ಹಾಕ್ಕೋಬೇಡ್ರಿ ಬೇಯಿಸ್ಕೊಂಡು ಹಾಕೋರಿ ಯಾಕಂದ್ರೆ ಜಲ್ದಿ ಬೇಯಂಗಿಲ್ಲ ಅವು ಇಷ್ಟು ತರಕಾರಿ ಮೇಲೆ ಒಂದರಿಂದ ಎರಡು ನಿಮಿಷ ಸಣ್ಣ ಉರಿದಾಗ ಫ್ರೈ ಮಾಡ್ಕೋಬೇಕಾಗ್ತೈತಿ ಅವು ಅರ್ಧ ಬೇಯ್ಬೇಕು ತರಕಾರಿ ಅಲ್ಲಿವರೆಗೂ ಫ್ರೈ ಮಾಡ್ಕೋರಿ ಈಗ ಒಂದು ಸಣ್ಣ ಬಟ್ಲಾಗೋಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೋತೀನಿ ಸೂಪ್ ಸ್ವಲ್ಪ ನೀರಾಗಿನೇ ಇರ್ತೈತಲ್ಲ ಅದಕ್ಕೆ ರಾಗಿ ಹಿಟ್ಟೇನು ಭಾಳ ಬೇಕಾಗಲ್ಲ ನೀರಿನ ಪ್ರಮಾಣನ ಭಾಳ ಇರ್ತೈತಿ ಇದನ್ನು ಒಂದು ನಿಮಿಷ ಸಣ್ಣ ಉರಿದಾಗ ಹುರ್ಕೋರಿ ಸಾಕು ಈಗ ಇದಕ್ಕೆ ನೀರು ಸೇರಿಸ್ಕೊಳೋನು ಒಂದು ಫುಲ್ ಗ್ಲಾಸಿಲ್ಲ ನೀರು ಹಾಕೋತೇನೆ ನಾನು ದೊಡ್ಡ ಗ್ಲಾಸ್ ತಗೋರಿ ತಣ್ಣೀರು ಹಾಕೋರಿ ಬಿಸಿನೀರು ಹಾಕೋಣ ಅವಶ್ಯಕತೆ ಏನಿಲ್ಲ ಈಗಿದಕ್ಕೆ ರುಚಿಗ್ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಇರ್ತೈತಲ್ಲ ಅದನ್ನ ಸೇರಿಸ್ಕೊಂಡೇನಿ ಒಂದು ಕಾಲು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಸೇರಿಸ್ಕೊರಿ ಸಾಕು ಮತ್ತು ಸಲ ಚೆಂದ ಮಿಕ್ಸ್ ಮಾಡಿಕೊಂಡು ಬಿಡ್ರಿ ಇದು ಚಂದ ಕುದಿಬೇಕು ಒಂದು ಐದು ನಿಮಿಷರ ಕುದಿಸ್ಕೊರಿ ಇದನ್ನ ಇಷ್ಟು ತಿನ್ನಾಗಿರ್ಬೇಕ ತಿ ಮಾಡ್ಕೋಬೇಡ್ರಿ ಇನ್ನೂ ಸ್ವಲ್ಪ ನೀರು ಬೇಕಾಗಿದ್ರೆ ಸೇರಿಸ್ಕೋರಿ ಚಲೋತ್ ನಂಗೆ ಬೇಯಿಸ್ಕೊಂಡ್ರೆ ರಾಗಿ ಹಿಟ್ಟನು ಸ್ಮೆಲ್ಲು ಹೋಗ್ತೈತಿ ಈ ಟೈಪ್ ಕೈಯಾಡ್ಸ್ಕೊತ ಕುದಿಸ್ಕೋತಿರಿ ನೋಡ್ರಿಲೆ ಇಷ್ಟು ತಿನ್ನಾಗಿದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋನೀಗ ಆಯ್ತಲ್ಲ ಇನ್ನೇನು ರಾಗಿ ಹಿಟ್ಟಿನ ಸೂಪು ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕ್ವಿಕ್ ಅಂತ ರಾಗಿ ಸೂಪ್ ಬಿಡ್ಬೋದು ಡಯಟ್ ಕಾನ್ಷಿಯಸ್ ಇರೋರಿಗಂತರೂ ಭಾಳ ಇಷ್ಟ ಆಗ್ತೈತಿ ಸಲ ಟ್ರೈ ಮಾಡಿರಿ ಈಸಿನೂ ಐತಿ ಮತ್ತು ಹೆಲ್ದಿನೂ ಐತಿ ಮತ್ತು ಬಿಸಿ ಬಿಸಿ ಇದ್ದಾಗನ ಸರ್ವ್ ಮಾಡಿರಿ ಇದನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ನಮಸ್ತೆ